ನಮ್ಮ ಸಾಧನೆ ಗೋಲ್ಡ್ ಮೆಡಲ್ಸ್ ಅಂದರೆ ಈಗ ಆ್ಯಕ್ಟಿಂಗ್ ಫೀಲ್ಡಿಗೆ ಅಂತಲ್ಲ ಸ್ಕೇಟಿಂಗ್ ಆಗಿರ್ಬೋದು, ಇದು ಸ್ಕೇಟಿಂಗ್ ಒಳಗೆ 3 ಗೋಲ್ಡ್ ಮೆಡಲ್ ಸಿಕ್ಕವ ನನಗೆ. ಇಂಟರ್ನ್ಯಾಷನಲ್ ಲೆವೆಲ್ದಾಗ ಆಡಿದ್ದಕ್ಕೆ 3 ಗೋಲ್ಡ್ ಮೆಡಲ್. ನಮ್ಮ ತಂಗಿ ಹೇಳಿದ್ನಲ್ಲ ಮಧ್ಯಪ್ರದೇಶ ಮೂವಿಗೆ ಹೋಗಿದ್ಲೆ, ಅಲ್ಲಿ ಆಲ್ ಇಂಡಿಯಾ ರೈಫಲ್ ಅಸೋಸಿಯೇಷನ್ ವತಿಯಿಂದ ಸಿಲ್ವರ್ ಮೆಡಲ್ ಬಂದಿತ್ತು. ಸೊ ಡ್ಯಾನ್ಸ್, ಸ್ವಿಮ್ಮಿಂಗ್, ಸ್ಕೇಟಿಂಗ್, ಎನ್ ಸಿ ಸಿ ಅವರೆಲ್ಲ ಕಡೆಯಿಂದ ಮೆಡಲ್ಸ್ ಬಂದಿರೋದು. ಪ್ರಿಯಾಗೇನ್ ಬರಲ್ಲ, ಪಪ್ಪಾಗ ಜನ ಮೆಚ್ಚಿದ ಕರ್ನಾಟಕ ರತ್ನ ಅಂತೇಳಿ ಅವಾರ್ಡ್ ಸಿಕ್ತು ಉಮಾಶ್ರೀ ಮೇಡಮ್ ಕೊಟ್ಟಿದ್ರು. ಓ ಗ್ರೇಟ್, ಹೇಗೆ ಇಷ್ಟು ಸಿಂಪಲ್ ಲೈಫ್ ಪ್ರಿಯಾದು, ಅಪ್ಪ ಕಾರ್ಪೊರೇಟರ್ ಆದ್ರು ಅದ್ರ ಜೊತೆಗೆ ಮಿಂಟ್ರಿಮನ್ ಆದ್ರು. ಒಬ್ರೊಬ್ರು ಅಂತಾರೆ ಓ ಈಕಿ ಹಿಂಗೆ ಇರ್ತಾಳಂದಿಂದ ಈಕಿಗೆ ಏನೂ ಇಲ್ಲ ಹಿಂಗೆ ಅನಿಸ್ತೈತಿ ಈ ಫೀಲ್, ಬಟ್ ನಾವು ಖುಷಿ ಅದೀವಿ ಇದ್ರೊಳಗೆ. ಏನಿದ್ರು ನಾವು ಎಷ್ಟ್ರೊಳಗೆ ನಾವು ಖುಷಿ ಅದೀವಿ ಸಾಕು, ಮಂದಿ ತೋರಿಕೆ ಸಂಬಂಧ ದಿಮಾಗ್ ಸಂಬಂಧ ಜೀವನ ಮಾಡೋಪೇಗಿಲ್ಲ, ನಾವು ಅದೀವಿ, ನಾವು ಎಲ್ಲಿ ಹೆಂಗಿರ್ಬೇಕು ಹಂಗಿರ್ತೀವಿ. ಸ್ನೇಹಿತರೆ, ಇವಾಗ ಪ್ರಿಯಾ ಸೌಡಿ ಅವ್ರ ಮನೆ ಯಾವ ರೀತಿ ಇದೆ ಅಂತ ನೋಡೋಣ. ಪ್ರಿಯಾ, ನಿಮ್ಮ ಮನೆ ತೋರಿಸ್ಲೇಬೇಕು ನಮ್ಮ ವೀಕ್ಷಕರಿಗೆ. ಮನೆ ಅಂದರೆ ಎಲ್ರಿಗೂ ಒಂದು ಎಮೋಷನ್ ಇರುತ್ತೆ. ಹೌದು, ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೆ? ಹಾಂ, ಹುಟ್ಟಿ ಬೆಳೆದಿದ್ದೆಲ್ಲ ಇದೆ ಮನೆ, ಬಟ್ ಇದು ಆರ್ಮಿ ಅಂಡ್ರ ಒಳಗೆ ಇರ್ತಾವೆ ಇವು ಮನೆಗಳು. ನಮ್ಮದು ಪ್ರಾಪರ್ ಒರಿಜಿನಲ್ ಮನೆ ಇರೋದು ರಾಮತೀರ್ಥನಗರ ಒಳಗೆ, ಸ್ವಂತ ಮನೆ ಇರೋದು. ಇದು ಈ ಎನ್ವೈರ್ಮೆಂಟ್ ಮತ್ತು ನಾವು ಹುಟ್ಟಿ ಬೆಳೆದಿದ್ದಂತೇಳಿ ಒಂದು ಲವ್ ಪ್ರೀತಿಯಿಂದ ಈ ಮನೆಯಾಗಿದ್ದೀವಿ ನಾವು. ತುಂಬ ಯಾವ ರೀತಿ ಫೀಲ್ ಇದೆ ಅಂದರೆ ಮಲ್ನಾಡಿಗೆ ಬಂದಷ್ಟು ಬೆಳಗಾವಿ ಒಳಗೆ ಎಲ್ಲ ಅಡ್ಡಾಡಿ ಬಂದರು. ಇದಪ್ಪ ಹೊರಗೆ ಇಷ್ಟು ದೊಡ್ಡ ಸಿಟಿ ಇದ್ರು, ಗೇಟ್ ಎರಡು ಗೇಟ್ ಅದಾವೆ ಇದಕ್ಕೆ. ಈ ಎರಡು ಗೇಟ್ ದಾಟಿಂದ ಹೊರಗೆ ಒಂದು ಬೇರೆ ಪ್ರಪಂಚ, ಇದೆ ಒಂದು ಬೇರೆ ಪ್ರಪಂಚ. ನಾವು ಟೈಪ್ ಹಳ್ಳಿ ಫೀಲ್ ಒಳಗೆ ಫುಲ್ ಖುಷಿ ಖುಷಿ ಅದೀವಿ, ಸೌಂಡ್ ಇಲ್ಲ, ಯಾವುದೋ ಕಿರಿಕಿರಿ ಇರಲ್ಲ, ಮತ್ತೆ ಇಲ್ಲರಿಗೂ ಎಲ್ಲರೂ ಅಲೋ ಮಾಡಲ್ವಲ್ಲ ಅದು. ಹಾಂ, ಮೇನ್ ಹಾಂ, ಇದು ನಮ್ಮನೆ, ಅದು ನಮ್ಮನೆ, ಎಲ್ಲ ಪ್ರಿಯ ಮನೆ. ಇದು ನನ್ನ ತಂಗಿ, ಓ ಬ್ರೇವ್ ಲಿಟಲ್ ಕಿಡ್ ನಮ್ಮ ಫ್ಯಾಮಿಲಿದು. ಯಾವ ಕಂಗ್ರ್ಯಾಚುಲೇಷನ್ಸ್ ಪ್ರೀತಿ ಸೌಡಿ. ಹಾಂ, ಆಕೆ ಸಿಲ್ವರ್ ಮೆಡಲ್ ಬಂದಾಗ, ಹಾಂ ಲಾಸ್ಟ್ ಟೈಮ್ ಮೋಲಂಕರ್ ಶೂಟಿಂಗ್ ಕಾಂಪಿಟೇಷನ್ ಒಳಗೆ ಆಲ್ ಓವರ್ ಇಂಡಿಯಾ ಸೆಕೆಂಡ್ ರ್ಯಾಂಕ್ ಬಂತು, ಅದಕ್ಕೆ ಸಿಲ್ವರ್ ಮೆಡಲ್ ಕೊಟ್ಟಾರ. ಲಾಸ್ಟ್ ಟೈಮ್ ರಾಜ್ಪಾಲ್ರಿಂದ ಆಕೆ ಸತ್ಕಾರ ಆತು. ಹಿಂಗೆ 4ನೇ ಸತಿ ಆಕೆ ನ್ಯಾಷನಲ್ಸಿಗೆ ಹೋಗ್ಬಾರ್ದು, ದೇವ್ರಿಚ್ಛೆ ಅಕ್ಕಿ ಒಲಿಂಪಿಕ್ಸಿಗೆ ಟ್ರೈ ಮಾಡ್ಬೇಕಿನ್ನು ನೆಕ್ಸ್ಟ್. ದೇವ್ರಿಚ್ಛೆ ಅನ್ನೋದಕ್ಕಿಂತ ಶ್ರಮ. ಎಸ್ ಅಲ್ಲ, ಅದು ಐತಿ ಶ್ರಮ ಅಂತೂ ಪಟ್ಟ ಪಡತ್ತಲ್ಲ, ಅದ್ರ ಕೈ ಹಿಡಿಬೇಕು ದೇವ್ರು. ಇದು ನಮ್ಮ ಮನೆ, ಇದು ಆಲ್ಮೋಸ್ಟ್ ಪಪ್ಪನ ಆಫೀಸ್ ಟೈಪ್. ಇಲ್ಲಿ ಯಾರಿಗೆಲ್ಲ ಬಂದಿರೋ ಅವಾರ್ಡ್ ಇಲ್ಲಿರೋದು, ಇದೆಲ್ಲ ಕಂಪ್ಲೀಟ್ ನಿಮ್ಮ ಪಪ್ಪಂದೆ? ಹಾಂ, ಇದೆಲ್ಲ ಪಪ್ಪಂದ ಫೋಟೋಸ್. ಹಾಂ, ಇವೆಲ್ಲ ಬಂದಿದ್ದು ಪಪ್ಪನ ಸಂಬಂಧನ. ಮ್ಯಾಲದು ಏನೋ ನನ್ನ ತಂಗಿನೂ ಅದಾವ ಎಲ್ಲ ಪಪ್ಪನ ಕಂಪ್ಲೀಟ್. ಅವರಿಗೆ ಪಪ್ಪಾಗ ಜನ ಮೆಚ್ಚಿದ ಕರ್ನಾಟಕ ರತ್ನ ಅಂತೇಳಿ ಅವಾರ್ಡ್ ಸಿಕ್ತು ಉಮಾಶ್ರೀ ಮೇಡಮ್ ಕೊಟ್ಟಿದ್ರು. ಓ ಗ್ರೇಟ್. ಎಸ್, ಇವರು ಪ್ರೆಸಿಡೆಂಟ್ ಪ್ರಣಬ್ ಮುಖರ್ಜಿ ಅವರು. ಯಾವ ಸಂದರ್ಭದಲ್ಲಿ ತೆಗೆದಿದ್ದು? ರಾಮಕೃಷ್ಣ ಮಿಷನ್ ಆಶ್ರಮ ಅಂತ ಐತಿ ಇಲ್ಲಿ ಬೆಳಗಾವಿ, ನೀವು ಎಕ್ಸ್ಪ್ಲೋರ್ ಮಾಡಿರೋದನ್ನ. ಓಪನಿಂಗಿಗೆ ಅವ್ರು ಬಂದಿದ್ರು. ಓಕೆ. ಓ, ನಿಮ್ಮ ತಂದೆಯವರೇ ಕಾಣಿಸ್ತಲ್ಲ, ನಿಮ್ಮ ತಂದೆಯವರಿಗೆ ಬಂದಂಥ ಆರಗಳೇ ಜಾಸ್ತಿ ಇದೆ. ಎಸ್, ಅವ್ರು ಇಲೆಕ್ಷನ್ ಒಳಗೆ 2008 ಇಲೆಕ್ಷನ್ ಒಳಗೆ ಗೆದ್ದಾಗ ಅದು ಮೂಮೆಂಟ್. ಹೇಗೆ ಇಷ್ಟು ಸಿಂಪಲ್ ಲೈಫ್ ಪ್ರಿಯಾದು, ಅಪ್ಪ ಕಾರ್ಪೊರೇಟರ್ ಆದ್ರು ಅದ್ರ ಜೊತೆಗೆ ಮಿಂಟ್ರಿಮನ್ ಆದ್ರು. ಒಬ್ರೊಬ್ರು ಅಂತಾರೆ ಓ ಈಕಿ ಹಿಂಗೆ ಇರ್ತಾಳಂದಿಂದ ಈಕಿಗೆ ಏನೂ ಇಲ್ಲ ಹಿಂಗೆ ಅನಿಸ್ತೈತಿ ಈ ಫೀಲ್, ಬಟ್ ನಾವು ಖುಷಿ ಅದೀವಿ ಇದ್ರೊಳಗೆ. ಏನಿದ್ರು ನಾವು ಎಷ್ಟ್ರೊಳಗೆ ನಾವು ಖುಷಿ ಅದೀವಿ ಸಾಕು, ಮಂದಿ ತೋರಿಕೆ ಸಂಬಂಧ ದಿಮಾಗ್ ಸಂಬಂಧ ಜೀವನ ಮಾಡೋಪೇಗಿಲ್ಲ, ನಾವು ಅದೀವಿ, ನಾವು ಎಲ್ಲಿ ಹೆಂಗಿರ್ಬೇಕು ಹಂಗಿರ್ತೀವಿ, ಇಲ್ಲಿ ಹಿಂಗೆ ಅದೀವಿ, ನಮಗೆ ಏನರ ಬೇಕಲ್ಲ ನಾವು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತೀವಿ ಥಿಂಗ್ಸ್. ಪ್ರಿಯಾಗೇನು ಇಲ್ಲ ಅಂತಲ್ಲ, ಪ್ರಿಯಾಗೆಲ್ಲ ಇದೆ. ಪ್ರಿಯಾ ಇಷ್ಟು ಸಿಂಪಲ್ ಆಗಿರೋ ಕೇಕ್ ಸಾಧ್ಯ ಆಯ್ತು ಅಂತ. ನಮ್ಮ ಫ್ಯಾಮಿಲಿನ ಹಂಗೈತಿ, ಏನೋ ಯಾರಿಗೋ ಸಂಬಂಧ ಮಾಡ್ಬೇಕಂತಿಲ್ಲ. ನಾವು 4 ಮಂದಿ ಅಷ್ಟೆ, ಅಣ್ಣ ಇದ್ದ 5ನೇದ ಅವನ, ನಾವು 4 ಮಂದಿ ಏನದೀವಲ್ಲ ಸಾಕು, ನಾವು ಇಷ್ಟೊಳಗೆ ಖುಷಿ ಅದೀವೆ. ಇವಾಗಿನ ಹುಡುಗಿರ್ ಗೊತ್ತೇ ಇದೆ, ಐ ಫೈ ಸ್ವಲ್ಪ ಏನಾದ್ರೂ ನೇಮ್ ಫೇಮ್ ಬಂತು ಅಂತ ಹೇಳಿದ್ರೆ ಹಿಡಿಯೋದಕ್ಕೆ ಆಗಲ್ಲ. ಎಲ್ಲರೂ ಆಗಿರಲ್ಲ, ಕೆಲವೊಬ್ರು. ಹಾ, ಒಬ್ರೊಬ್ರು ಇರ್ತಾರ, ಏನೂ ಮಾಡೋಕ್ಕಾಗಲ್ಲ. ಇದು ಹಾಲ್ ಟೈಪ್, ನಮ್ಮ ಅಣ್ಣಾರು. ನಮ್ಮ ಮಮ್ಮಿ ಸ್ವಲ್ಪ ದೇವ್ರ ಭಕ್ತೆ, ಸೊ ಮುಂಜಾನೆ ಅದ್ ಕೂಡಲೇ ಅಕ್ಕಿ ಎಷ್ಟೋ ಟೈಮ್ ಆಗಿರಲಿ, ಈಗ 12 ಗಂಟೆ ಆಗೈತಿ, ಅಕ್ಕಿ ಇನ್ನು ಮುಂದಕ್ಕೆ ಬಾಯಾಗ ಒಂದು ಹಣ್ಣಿನ ನೀರು ಹಾಕೋತಾಳೆ ಅಲ್ಲಿ, ಮತ್ತು ಮುಂಜಾನೆ ಕಸ ಪರಿಶಿ ಎಲ್ಲ ಅಕ್ಕಿನ ಮಾಡ್ತಾಳೆ, ಒಗ್ಯಾನ ಬಂಡೆಗೆ ಬರ್ತಾರೆ. ಬಟ್ ಆದರೂ ಅಕ್ಕಿಗೆ ನೀಟ್ ಇರ್ಬೇಕು ಮನೆ, ಪ್ರತಿಯೊಂದು ದೇವ್ರ ಫೋಟೋ ನೋಡ್ಬೋದು ನೀವು. ಈ ದೇವ್ರಿಗೆ ಅಕ್ಕಿ ಹೂವು ಎರಿಸಿಲ್ಲ ಅಂತಿಲ್ಲ, ಎಲ್ಲ ದೇವರಿಗೂ ಹೂ ಮುಟ್ಸಿಂದ ಅಕ್ಕಿ ಸಮಾಧಾನ ಆಗೋದು. ಏನೇ ಇರಲಿಲ್ಲ, ಟೈಮ್ 1 ಗಂಟೆ ಆಗಿದೆ, ಏನೂ ಮಾಡಿಲ್ಲ. ಓ ಮೈ ಗಾಡ್. ಅದ್ರ ಜೊತೆಗೆ ಮನೆ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಇದು ಎಲ್ಲ ನಮ್ಮ ಸಾಧನೆ ಗೋಲ್ಡ್ ಮೆಡಲ್ಸ್ ಅಂದ್ರೆ ಈಗ ಆಕ್ಟಿಂಗ್ ಫೀಲ್ಡಿಗೆ ಅಂತಲ್ಲ
ಸ್ಕೇಟಿಂಗ್ ಆಗಿರ್ಬೋದು, ಇದು ಸ್ಕೇಟಿಂಗ್ ಒಳಗೆ 3 ಗೋಲ್ಡ್ ಮೆಡಲ್ ಸಿಕ್ಕವ ನನಗೆ. ಇಂಟರ್ನ್ಯಾಷನಲ್ ಲೆವೆಲ್ದಾಗ ಆಡಿದ್ದಕ್ಕೆ 3 ಗೋಲ್ಡ್ ಮೆಡಲ್. ನಮ್ಮ ತಂಗಿ ಹೇಳಿದ್ನಲ್ಲ, ಮಧ್ಯಪ್ರದೇಶ ಮೂವಿಗೆ ಹೋಗಿದ್ಲೆ, ಅಲ್ಲಿ ಆಲ್ ಇಂಡಿಯಾ ರೈಫಲ್ ಅಸೋಸಿಯೇಷನ್ ವತಿಯಿಂದ ಸಿಲ್ವರ್ ಮೆಡಲ್ ಬಂದಿತ್ತು. ಸೊ ಡ್ಯಾನ್ಸ್, ಸ್ವಿಮ್ಮಿಂಗ್, ಸ್ಕೇಟಿಂಗ್, ಎನ್ ಸಿ ಸಿ ಅವರೆಲ್ಲ ಕಡೆಯಿಂದ ಮೆಡಲ್ಸ್ ಬಂದಿರೋದು. ಹಾಗಾದ್ರೆ ಪ್ರಿಯಾ ಗೇನ್ ಬರಲ್ಲ? ಏನು ಬರಲ್ಲ ಅಂದರೆ ಎಲ್ಲ ಬೈಕ್ ಓಡಿಸ್ತೀನಿ, ಬೈಕ್, ಕಾರ್, ಆಟೋ ಎಲ್ಲ ಟೈಪ್ ಗಾಡಿ ಓಡಿಸ್ತೀನಿ. ಸ್ವಿಮ್ಮಿಂಗ್, ಸ್ಕೇಟಿಂಗ್, ಡ್ಯಾನ್ಸ್, ಯೋಗ. ಓ ಮೈ ಗಾಡ್. ಚೆಸ್ ಒಳಗೆ ಡಿಸ್ಟ್ರಿಕ್ಟ್ ಲೆವೆಲ್ ಮಟ್ಟ ಆಡೀನಿ, ಯೋಗ ಸ್ಟೇಟ್ ಲೆವೆಲ್ ಮಟ್ಟ ಆಡೀನಿ, ಸ್ಕೇಟಿಂಗ್ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟ ಮಾಡೀನಿ. ಪ್ರಿಯಾ ಆದರೆ ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್, ಎಲ್ಲ ಬರುತ್ತೆ ಅವ್ರ ಸಾಧನೆನ ಇಲ್ಲಿ ನೋಡ್ಬೋದು, ಈ ಮೆಡಲ್ಗಳೇ ಹೇಳ್ತಾ ಇದೆ. ಹಾಂ, ಡನ್. ಇವ್ರು ನಮ್ಮ ತಂದೆಯವ್ರ ತಂದೆ ಪೊಲೀಸ್ ಆಗಿದ್ರಲ್ಲ? ಇಲ್ಲ, ಡಾಕ್ಟರ್. ಓಹ್, ಹೌದಾ? ಹಾಂ, ನಮ್ಮ ತಂದೆಯವ್ರ ತಂದೆ ಡಾಕ್ಟರ್, ಇವ್ರು ನಮ್ಮ ಅಣ್ಣಾರ. ಇವರು ನಮ್ಮ ಮಮ್ಮಿಯರ ಪಪ್ಪ ಪೊಲೀಸ್. ಓಕೆ ಓಕೆ. ಇದು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಾಗಿದ್ದಾರಲ್ಲ, ಇವರೇ ಪೊಲೀಸ್. ಏನು ಡಾಕ್ಟರ್ ಆಗಿದ್ರು ಅವರು? ಗೌರ್ಮೆಂಟ್ ಡಾಕ್ಟರ್ ಇದ್ರು ತಾತಾರ. ಹಾಗಾದ್ರೆ ಡಾಕ್ಟರ್ ಮಗ? ಎಸ್, ಡಾಕ್ಟರ್ ಮಗ ಆರ್ಮಿದಾರ, ಪೊಲೀಸ್ರ ಮಗಳ. ಫುಲ್ ಎಲ್ಲ ಈ ಫ್ಯಾಮ್ ಈ ಫೀಲ್ಡ್ ಟಚ್ ಇಲ್ಲ ಅಂತಲ್ಲ, ಎಲ್ಲಾರು ಟಚ್ 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 ಐತಿ. ಆದ್ರೆ ಆಕ್ಟಿಂಗ್ ಫೀಲ್ಡ್ ಅಂತ ಟಚ್ ಇರ್ಲಿಲ್ಲ ಐತಿ, ನಾ ಮಾಡಿದೆ. ಓಕೆ, ನೆಕ್ಸ್ಟ್. ನಿಮ್ಮ ಮೇಕಪ್ ಎಲ್ಲ ಎಲ್ಲ ಇಲ್ಲಿ ಎಲ್ಲ ಹಿಂಗೆ ಇರ್ಬೇಕಂತಿಲ್ಲ, ನಾ ಜಾಸ್ತಿ ಅಂದ್ರೆ ಹಂಗೇನೆ ತಾನೆ. ಹಾಂ, ಜಾಸ್ತಿ ನಾ ಇದಕ್ಕೆ ಹೋಗ್ತೀನಿ ಅಂತ ಕೂಡಲೇ ಎಲ್ಲ ಇದ್ರೊಳಗೆ ಒಂದು ಸ್ವಲ್ಪ, ಅದ್ರೊಳಗೆ ಒಂದು ಸ್ವಲ್ಪ. ಯಾಕಂದ್ರೆ ಆಲ್ಮೋಸ್ಟ್ ಅವ್ರು ಮೇಕಪ್ ಅಂತ ಈಗ ನಾ ಮಾಡುವೆಲ್ಲ, ಅವರು ನಾ ಮೇಕಪ್ ಹೈಯರ್ ಮಾಡಿರ್ತಾರೆ. ಬಟ್ ನಾ ನಾರ್ಮಲ್, ನನಗೆ ಏನು ಬೇಕು ಅಷ್ಟು ಇಟ್ಕೊಂಡಿದ್ದೆ. ಓಕೆ, ಅದು ಪ್ರಿಯಾ ನಿಮ್ಮ ಫೋಟೋ ಗೊತ್ತಾಗ್ತಾ ಇದೆ. ಒಂದು ವರ್ಷ ಫಸ್ಟ್ ಬರ್ತಡೇ. ಪ್ರಿಯಾ ಒಂದು ವರ್ಷದಲ್ಲಿ ಈಗಿದ್ರು ಗುಂಡ್ ಗುಂಡು. ಎಸ್, ಓಕೆ. ಅವಾಗಲೂ ಡಿಂಪಲ್ ಸ್ವಲ್ಪ ಸ್ವಲ್ಪ ಐತಿ 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 ಐತಿ, ನ್ಯಾಚುರಲ್ ಆಗಿದ್ದಾರೆ ಇರಬಹುದು. ಇವರು ಇವರು ನಮ್ಮ ಪಪ್ಪಾರ್ ಪಪ್ಪಾರ್ ಪೊಲ್ ಡಾಕ್ಟರ್ ಇದ್ರಲ್ಲ, ಗವರ್ಮೆಂಟ್ ಹಾಸ್ಪಿಟಲ್ ತೆಗ್ದು ಫೋಟೋ ಅದು ಅವಾಗಿನ. ಎಸ್, ಹೀರೋ ತರ ಕಾಣಿಸ್ತಾ ಇದ್ದಾರೆ. ಫೇವ್ರೇಟ್ ಅವ್ರ ಒಂದು ಟೈಪ್ ನಮಗೆ ಚಲೋ, ವೆಲ್ ವಿಶರ್ಕಿನ್ನ ಫುಲ್ ಅವ್ರ ಬ್ಲೆಸ್ಸಿಂಗನ ಇದೆಲ್ಲ. ನಮ್ಮ ಅಣ್ಣಾರ್ದಾತು, ನಮ್ಮ ಮಮ್ಮಿರ ಮಮ್ಮಿರಾತು ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡಿದಾರ. ಬಟ್ ಈಗ ಅವರು ಯಾರು ನಮ್ಮನ್ನ ನೋಡಿ ಹೆಚ್ಚು ಖುಷಿ ಪಟ್ಟು ನಮ್ಮನ್ನ ಯಾರು ಬ್ಲೆಸ್ಸಿಂಗ್ ಭಾಳ ಮಾಡಿದಾರಲ್ಲ, ಅವ್ರು ನಮ್ಮ ಜೊತೆ ಮೇಲಿಂದ ಬ್ಲೆಸ್ ಮಾಡತ್ತಾರೆ ಸಾಕು. ಓಕೆ, ಅದ್ರ ಜೊತೆಗೆ ಮನೇಲಿ ಈ ಥರ ಎಲ್ಲ ಗೌರ್ಮೆಂಟ್ ಅಫೀಷಿಯಲ್ ಆಗಿದ್ದಾಗ ಮಕ್ಕಳು ಗೌರ್ಮೆಂಟ್ ಅಫೀಷಿಯಲ್ ಆಗಿ ಹೋಗ್ಬೇಕು ಅಂತ ಚಿಕ್ಕ ವಯಸ್ಸಿಂದ ಹೇಳಿದ್ರು, ಆ ರೀತಿ ಏನಾದರೂ ನಿಮ್ಮ ಲೈಫಲ್ಲಿ ಆಯ್ತಾ? ಇಲ್ಲ, ನಮ್ಮ ಫ್ಯಾಮಿಲಿ ಒಳಗೆ ಇದನ್ನ ಮಾಡ್ಬೇಕು, ನಮ್ಮ ಮಮ್ಮಿ ಪಪ್ಪ ಇದನ್ನ ಮಾಡ ಅಂತಿಲ್ಲ. ಹಾಂ, ಅವ್ರಿಗೂ ಇರ್ತಾವ ಪಾಪ ಆಸೆಗಳು, ನನ್ನ ಮಗಳು ಡಾಕ್ಟರ್ ಆಗ್ಬೇಕು, ನಮ್ಮ ಡ್ಯಾಡಿಗಿತ್ತು ನಾ ಡಾಕ್ಟರ್ ಆಗ್ಬೇಕು ಅಂಥೇಳಿ. ಬಟ್ ನಿಮ್ಮ ಡ್ಯಾಡಿಗೋಸ್ಕರ ಸಲುವಾಗಿ ನೀವು ಡಾಕ್ಟರ್ ಕ್ಯಾರೆಕ್ಟರ್ ಮಾಡಲೇಬೇಕು. ಮಾಡ್ತೀನಿ ಡಾಕ್ಟರ್ ಕ್ಯಾರೆಕ್ಟರ್ಗೆ. ನಾನು ನೆಕ್ಸ್ಟ್ ಮೂವಿ ಒಳಗೆ ಫುಲ್ ಮೂವಿ, ಫಸ್ಟ್ ಮೂವಿ ಮಾಡೋದು ನಾನು ಡಾಕ್ಟರ್ಗೆ. ಸೆಕೆಂಡ್ ಮೂವಿ ಅದು, ಫಸ್ಟ್ ಮೂವಿ ಸ್ಕೂಲ್ ಡೇಸ್ ಅಂತ ಮಾಡಿದೆ, ಇನ್ನು ರಿಲೀಸ್ ಆಗೋದೈತಿ. ಬಟ್ ಇದು ಸೆಕೆಂಡ್ ಮೂವಿ ಡಾಕ್ಟರಾಗೆ ಮಾಡಿ. ನೋಡಿ, ಆ್ಯಕ್ಟರ್ ಆದರೆ ಯಾವ ರೀತಿ ಎಲ್ಲ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೋಬೋದು ಎಲ್ಲ. ಈ ಕ್ಯಾರೆಕ್ಟರ್ನ ಮಾಡೋದಿಲ್ಲ ಅಂತಿಲ್ಲ, ಭಿಕ್ಷುಕರಾಗಿನ ಇರ್ಬೋದು, ಅವ್ರದ್ದು ಪಾಪ ಅವ್ರ ಲೈಫ್ ಹೆಂಗಿತ್ತು ನಾ ಅನುಭವಿಸ್ಬೋದು ಅದನ್ನ. ಯಾರ್ದ ಇಲ್ಲದು ಇಂಥದ್ದು ನಂಗೆ ಗೊತ್ತಾಗೋದಿಲ್ಲ ಅಂತೆಲ್ಲ, ಎಲ್ಲ ಟಚ್ ಮಾಡ್ಬೋದು. ಓಕೆ, ನಿಮ್ಮ ಅಡುಗೆ ಮನೆಯನ್ನ ನೋಡೋಣ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಬಜ್ಜಿ ಅಂತಾರಲ್ಲ, ಅದನ್ನ ನಿಮಗೆ ಟೇಸ್ಟ್ ಮಾಡಿಸೋ ಸಂಬಂಧ ಬಜ್ಜಿ ಮತ್ತು ಗಿರ್ಮಿಟ್. ಇದು ಅಂಟಿನ ಉಂಡಿ, ಶೇಂಗಾ ಉಂಡಿ. ಅಂಟಿನ ಉಂಡಿ ಅಂದ್ರೆ ಕೊಬ್ಬರಿ, ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು. ಇದು ಶೇಂಗಾ ಉಂಡಿ, ಶುಗರ್ ಇಲ್ಲ, ಬೆಲ್ಲದ್ದನ್ನ ನೀವು ಆರಾಮ್ ತಿನ್ಬೋದು. ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡು ಹೋದ್ರಿ? ಅದ್ರ ಜೊತೆಗೆ ಇಷ್ಟೆಲ್ಲ ಪ್ರೀತಿಯಿಂದ ಮಾಡ್ಕೊಡ್ತಾರಲ್ಲ ಪ್ರಿಯಾಗೆ, ಹೇಗೆ ವೆಯ್ಟ್ ಎಲ್ಲ ಗೈನ್ ಆಗಲ್ವಾ? ಹೂ, ಪುರಿದು ಪುರಿ ಅಂತೀರ ನೀವು? ನಾವು ಗಿರ್ಮಿಟ್ ಅಂತೀವಿ ಇದಕ್ಕೆ. ಓ, ಗಿರ್ಮಿಟ್ ಮಂಡಳ ಅಂತ, ಚುರುಮುರಿ. ಹಾಗಾದ್ರೆ ಇವತ್ತು ಪ್ರಿಯಾರ ಅಮ್ಮನ ಕೈ ರುಚಿ ನಾವೆಲ್ಲ ನೋಡ್ತೀವಿ. ಪ್ರಿಯಾ, ಇನ್ನೊಂದ್ ಮಾತು ಹೇಳ್ಬೇಕು, ಅಮ್ಮ ಇಷ್ಟೊಂದು ಪ್ರೀತಿಯಿಂದ ರುಚಿ ರುಚಿಯಾಗಿ ಮಾಡ್ಕೊಟ್ರೆ ದಪ್ಪ ಆಗಲ್ವಾ? ಇಲ್ಲಿ ನೋಡ್ರಿ, ಪೈಲ್ವಾನಾಗೆ ಅಂದ್ರೆ ಅದು ನಮ್ಗೆ ವೇಟ್ ಕಮ್ಮಿ ಮಾಡ್ರಿ, ನೀವು ಆಕ್ಟ್ರೆಸ್ ಅಂದಿಂದ ಮೇಂಟೈನ್ ಮಾಡ್ಬೇಕು. ನಾ ಅದನ್ನ ಸೇಮ್ ತಂದಿಲ್ಲಿ ಒಗದ್ರೆ ಇವ್ರ ಮುಂದೆ ಯಾಕೆ ಬೇಕು? ನೀನು ತಿಂದು ಉಂಡು ಗಟ್ಟಿರ್ಬೇಕು, ನೀ ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ, ಬ್ಯಾಡ್ ನಮಗೆ. ನೀ ಎಷ್ಟು ಅದು ಇಷ್ಟ ಇರ ಸಾಕು, ನೀ ವೇಟ್ ಕಮ್ಮಿ ಮಾಡಿ ಏನರ ಮಾಡ್ತಿ ಅಂದ್ರೆ ಬ್ಯಾಡ್ ನಮಗೆ, ನೀ ಹೆಂಗದಿ ಹಿಂಗೆ ಇರಂತೇಳಿ. ಅಪ್ಪ ಅಮ್ಮ ಯೂಶಲಿ ಅದನ್ನೇ, ನೋ ಚಾನ್ಸ್. ಎಷ್ಟು ಡಯಟ್ ಮಾಡಿ ಏನೋ ನಾವು ಟ್ರೈ ಮಾಡಿದ್ರು ಇಲ್ಲ, ಬಜ್ಜಿ ಮಾಡ್ಯಾರ ಇಲ್ಲ ನಾಕ್ ಸಾಧ್ಯ. ನನಗೆ ಅದೊಂದು ಊಟ ಇತ್ತಾ, ಏ ಬ್ಯಾಬಿಡಪ್ಪ ತಿನ್ಬೇಡ, ಇವತ್ತು ಒಂದ್ ದಿವಸ ಏನಾಗುದಿಲ್ಲ ಬಿಡು. ಹಾಗಾದ್ರೆ ಪ್ರಿಯಾ ನೀವು ಡಯಟ್ ಮಾಡ್ತೀರಾ? ಡಯಟ್ ಅಂತಿಲ್ಲ, ಅಸ ಆಗುದನೇ ಇಲ್ಲ. ಇಲ್ಲಿ ಮನೆಯಾಗಿದ್ದ ಅಂತೂ ಮೋಸ ಮಾಡಿಕೊಡ್ತಾರ, ತಿಂತೀನಿ, ಹೊರಗೆ ಹೋಗಿರ್ತೀನಿ,
ಈಗ ನಾ ಯಾವ್ದಾರ ಬೇರೆ ಊರಿಗೆ ಹೋದ್ನಿ ಅಂದ್ರೆ ಅಲ್ಲಿ ಏನು ಸ್ಪೆಷಲ್, ಹಾಂ ತಗೋರಿ ತಿನ್ರಿ, ಅಲ್ಲಿ ಸ್ಪೆಷಲ್ ಊಟ ಎಲ್ಲ ತಿಂತಾರೆ. ನನಗೆ ಅಂದ್ರೆ ಫುಡ್ ಒಳಗೆ ವೆರೈಟಿ ವೆರೈಟಿ ತಿನ್ಬೇಕಂತ ಭಾಳ. ಓಕೆ, ನಿಮಗೆ ಬಂದಂತ ಅವಾರ್ಡು ಎಲ್ಲ? ಹಾ, ಅದು ನಮ್ಮ ಬಾಜು ಇನ್ನೊಂದು ಮನೆ ಐತೆ ಅಂತ ಹೇಳಿ ನಾನು ಅಲ್ಲಿ ಐತಿ ಬರ್ ಬಂದು ಟೇಸ್ಟ್ ಮಾಡ್ತೀವಿ. ಬಿಸಿ ಬಿಸಿಯಾಗಿ ಬಜ್ಜಿ ಮತ್ತೆ ಗಿರ್ಮಿಟ್ಟು ಅಂಟಿನುಂಡೆ ಏನೇನೋ ವೆರೈಟಿ ವೆರೈಟಿ ಮಾಡಿದ್ರೆ ಟೇಸ್ಟ್ ಮಾಡಿ ಹೇಳ್ತೀನಿ ಬರ್ರಿ. ನೋಡಿ ಇಲ್ಲಿ ಪ್ರಿಯಾ, ಪ್ರಿಯಾಗೆ ಸಪ್ರೇಟ್ ಆಯ್ದು ಏನು ಇಲ್ಲ ನನಗಂತಲ್ಲ, ಒಟ್ ಇದೊಂದು ಇಲ್ಲಿಪ್ಪ ಮನಿ ನಮಗಂತ ಹೇಳಿ. ಎಲ್ಲಿ ನಿಮಗೆ ಬಂದಂತ ಅವಾರ್ಡ್ ಎಲ್ಲ? ಫಸ್ಟ್ ಟೈಮು ಯಾವಾಗ ಬಂದಿದ್ದು ಪ್ರಿಯಾಗೆ? ಫಸ್ಟ್ ಅಂದ್ರೆ ಇದು ನಮ್ಮ ಗದಗ ಕಡೆದವ್ರು, ಅವ್ರದ್ದೊಂದು ದೊಡ್ಡಣ್ಣ ಸರ್ ನನಗೆ ಅವಾರ್ಡ್ ಕೊಟ್ಟಿದ್ರು. ಸಿನಿಮಾ ಆಕ್ಟರ್ ದೊಡ್ಡಣ್ಣ? ದೊಡ್ಡಣ್ಣ ಸರ್ ಫಸ್ಟ್ ಅವಾರ್ಡ್ ಅವ್ರ ಕೈಯಾರೆ ಸಿಕ್ಕಿದ್ ನನಗೆ. ಅದಾದಿಂದ ಇದು ಜಮಖಂಡಿ ಒಳಗೆ ಬಂದಿದ್ದ. ಇದು ದೊಡ್ಡಣ್ಣ ಸರ್ ಪಪ್ಪಾಗ ಸಮಾಜ ಸೇವಕರಂತ ನನಗೆ ಆಕ್ಟ್ರೆಸ್ ಅಂತ ಕೊಟ್ಟಿದ್ದು. ಹಾ, ಒಂದಷ್ಟು ಇದ್ಮೇಲೆ ಬಾಜು ಬಾಜು ಕುಂತ ಪ್ರೌಡ್ ಫೀಲಿಂಗ್ಲೆ ದೊಡ್ಡಣ್ಣ ಸರ್ ಅನೌನ್ಸ್ ಮಾಡಿ ಹೇಳಿದ್ರು, ಭಾಳ ರೇರ್ ಹಿಂಗೆ ಸ್ಟೇಜ್ ಶೇರ್ ಮಾಡೋದು, ಇಬ್ರಿಗೂ ಅವಕಾಶ ಸಿಗ್ತೈತಿ, ನೀವಿಬ್ರು ಕೂಡಿ ಮಾಡತ್ತಿರಂದ್ರೆ ಅದು ಎಲ್ಲರಿಗೂ ಖುಷಿ ಸುದ್ದಿ ಅಂತೇಳಿ. ಅದಾದಿಂದ ಜಾತ್ರಾ ಮಹೋತ್ಸವ ಆಮೇಲೆ ಹ್ಯಾಂಡ್ ಪೇಂಟ್ ಐತದು ಪಾಪ ಫ್ಯಾನ್ ಅಂತೇಳಿ ಹುಬ್ಬಳ್ಳಿಯಿಂದ ಕಳಿಸಿದವ್ರ ಥರ ನೋಡಿದ್ರ ಪ್ರಿಯಾ ಗೆಲೆಯಿಂದ ಫ್ಯಾನ್ ಯಾವ್ಯಾವ ರೀತಿ ಹುಡುಗರು ಪಾಪ ಇನ್ನ ಮಾಡಿದವ್ರ ಥರ ಡ್ರಾಯಿಂಗ್ ಮಾಡಿರ್ತಾರ. ಎಲಿ ಒಳಗೆ ಅತ್ನಿಯವರು ಒಬ್ರು ವಿನಾಯಕ್ ಅಂತೇಳಿ ಭಾಳ ಚಲೋ ಮಾಡ್ತಾರ ಅವ್ರು. ಎಲಿ ಒಳಗೆ ನಂದು ಡ್ರಾಯಿಂಗ್ ಮಾಡಿರ್ತಾರ, ಅವ್ನು ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಪಾಪ ಅವ್ರು ಬಂದಿರ್ತಾರ, ನಾವು ಸಿಗುವುದಿಲ್ಲ. ಮತ್ತಿದು ನಮ್ಮ ಹುಕ್ಕೇರಿ ಅಜ್ಜಾರ ಕಡೆಯಿಂದ ನನಗೆ ಅವಾರ್ಡ್ ಸಿಕ್ಕಿದ್ದ. ಇವರು ಎಮ್ ಎಲ್ ಎ ಸರ್ ಇದಾರಲ್ಲ, ಹೇಗೆ ಫಸ್ಟ್ ಟೈಮ್ ಸನ್ಮಾನ ಮಾಡಿದಾಗ ಯಾವ ರೀತಿ ಫೀಲ್ ಇತ್ತು? ಯಪ್ಪ ನನಗೆ ಸತ್ಕಾರ, ನಾ ಇಷ್ಟು ದೊಡ್ಡ ಸಾಧನೆ ಮಾಡಿದ್ನೆ, ಎಲ್ಲರೂ ಕುಂತು ನನಗೆ ಕ್ಲಾಪ್ ಹೊಡೆಯತ್ತಾರಲ್ಲ, ಅದೊಂದು ಫೀಲಿಂಗು ಬೇರೆ. ಫುಲ್ ಕೈಕಾಲು ಶಿವರ್ ನಮ್ಮ ಮ್ಯಾಲೆ ಹತ್ತಿ ಹೋಗ್ಬೇಕು, ನಾ ಎಲ್ಲರೂ ನನ್ನ ಫೇಸ್ ಮಾಡ್ತಾರೆ, ಈಕಿ ಏನು ಮಾಡ್ಯಾಳ ಅಂತೇಳಿ ಈಕಿ ಅವಾರ್ಡ್ ಕೊಡತ್ತಾರಪ್ಪ ಅಂತೇಳಿ ಫೇಸ್ ಮಾಡೋದಿರ್ತೈತ, ಖುಷಿ ಆಗಿತ್ತು. ಓಕೆ ಓಕೆ, ನೀವು ಅವಾಗ ಹೇಳ್ತಾ ಇದ್ರಿ ಶಾರ್ಟ್ ಮೂವಿ ಸೆಲೆಕ್ಟ್ ಆಗಿದ್ದು ಹೇಗೆ ಅಂತ. ಹಾಂ ಬರ್ರಿ, ಕುಂತು ಮಾತಾಡೋಣ. ಫಸ್ಟ್ ನೀವು ತಿನ್ರಿ ಅಂದ್ ಬಿಸಿ ಬಿಸಿ ಇದ್ದಾಗ. ಓಕೆ, ನಿಮ್ಮ ಅಮ್ಮನ ಕೈ ರುಚಿ ಟೇಸ್ಟ್ ಮಾಡೋಣ. ಎಸ್.